ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ತಮಗೆಲ್ಲ ನಮ್ಮ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನಾನು ಈ ಮುಂದೆ ಬರ್ತಕ್ಕಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನಿದೆ, ಸೊ ಅದಕ್ಕೋಸ್ಕರ ಒಂದು ಹೊಸ ಪ್ರೋಗ್ರಾಮ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ. ಈ ಪ್ರೋಗ್ರಾಮಿನ ಹೆಸರು ಭರವಸೆ ದ ಫೈಟರ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನ ಮಾಡ್ತಾ ಇದ್ದೀನಿ, ಒಂದು ಇನಿಷಿಯೇಟಿವ್ ಅನ್ನ ಮಾಡ್ತಾ ಇದ್ದೀನಿ. ಈ ನಮ್ಮ ಫೈಟರ್ಸ್ ಗ್ರೂಪ್ ಅಲ್ಲಿ ಕೇವಲ 10 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಈ ಭರವಸೆ ಫೈಟರ್ಸ್ ಟೀಮ್ ಏನಿದೆ, ಸೊ ಇದರಲ್ಲಿ ಬಹಳ ರಿಗರಸ್ ಆಗಿ ವರ್ಕ್ ಮಾಡತಕ್ಕಂತಹದ್ದು, ಬಹಳ ಏನೋ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವರು. ಯಾರಿಗೆ ಈ ಜಾಬ್ ಅನ್ನ ತಗೋಬೇಕು ಅಂತಕ್ಕಂತಹ ಹಸಿವಿದೆ, ಯಾರು ನಾನು ಬೆವರು ಹರಿಸೋದಕ್ಕೆ ರೆಡಿ ಇದ್ದೀನಿ, ನಾನು 10-12 ಗಂಟೆ ನಾನು ಎಫರ್ಟ್ಸ್ ಹಾಕೋದಕ್ಕೆ ರೆಡಿ ಇದ್ದೀನಿ, ನಾನು ಕಲಿಯೋದಕ್ಕೆ ರೆಡಿ ಇದ್ದೀನಿ, ನಾನು ಈ ಎಕ್ಸಾಮ್ ನ ಪಾಸ್ ಮಾಡೋದಕ್ಕೆ ನನ್ನ ಎಲ್ಲಾ ತ್ಯಾಗಗಳನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥವರಿಗೆ ಇಲ್ಲಿ ಅವಕಾಶ ಇದೆ. ಯಾರು ನಾನು ತುಂಬಾ ಲೇಜಿ ಇದ್ದೀನಿ, ನನಗೆ ಟೈಮ್ ಟೇಬಲ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ತ್ಯಾಗಗಳನ್ನ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಮನೇಲಿ ಆ ಫಂಕ್ಷನ್ ಇದೆ, ನಾನು ರಿಲೇಷನ್ ನ ಫಂಕ್ಷನ್ ಗೆ ಹೋಗ್ಬೇಕು, ಸೊ ಈ ತರ ಕಾರಣ ಕೊಡೋರು ದಯವಿಟ್ಟು ಈ ಪ್ರೋಗ್ರಾಮ್ ಗೆ ಜಾಯ್ನ್ ಆಗ್ಬೇಡಿ. ಸೊ ಯಾಕಂದ್ರೆ ಇಲ್ಲಿ ರಿಗರಸ್ ಆಗಿ ವರ್ಕ್ ಮಾಡಬೇಕು. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅದು ಜನವರಿ 4 ಮತ್ತೆ 5ಕ್ಕೆ ಪರೀಕ್ಷೆ ಇರತಕ್ಕಂತಹದ್ದು, ಅದು ತಾತ್ಕಾಲಿಕ ಅಂತಿದೆ. ಒಂದ್ ವೇಳೆ ಪೋಸ್ಟ್ಪೋನ್ ಆದ್ರೂ ಕೂಡ ನಮ್ಗೆಲ್ಲ ಒಳ್ಳೇದೇ, ನಾವ್ ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಈಗ ಇರತಕ್ಕಂತ ಡೇಟ್ ಅನ್ನ ತಗೊಂಡು ನಾವು ಪ್ರಾಕ್ಟೀಸ್ ಮಾಡೋಣ. ನಮ್ಮ ಈ ಭರವಸೆ ಫೈಟರ್ಸ್ ಟೀಮ್ ಏನಿದೆ, ಸೊ ಇಲ್ಲಿ ಯಾವ ತರ ನಿಮಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಟೈಮ್ ಟೇಬಲ್ ಜನವರಿ 1ರವರೆಗೂ ಒಂದು ಫಿಕ್ಸ್ ಟೈಮ್ ಟೇಬಲ್ ನಿಮ್ಮ ಸಿಲೆಬಸ್ ಪ್ರಕಾರ ಇರುತ್ತದೆ. ಅದಾದ್ಮೇಲೆ ನೀವು ಡೈಲಿ ಏನನ್ನ ನೀವು ಸ್ಟಡಿ ಮಾಡ್ತೀರಾ ಆ ಸಬ್ಜೆಕ್ಟ್ ಮೇಲೆ 50 MCQs ನ ನೀವು ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು. ಸೊ ನಾನು ನಿಮ್ಮ ಬೆನ್ ಹಿಂದೆ ಇರ್ತೀನಿ, ನಾನು ನಿಮ್ಮನ್ನ ಪರ್ಸನಲಿ ಮೆಂಟರ್ ಮಾಡ್ತೀನಿ, ನೀವು ನನಗೆ ಪ್ರತಿದಿನ ರಾತ್ರಿ 9 ಗಂಟೆಗೆ ಅಪ್ಡೇಟ್ಸ್ ಕೊಡಬೇಕು, ನಾನು ಈ ದಿನ ಏನ್ ಓದಿದೆ, ನಾನು 50 MCQs ನ ಸಾಲ್ವ್ ಮಾಡಿದ್ನೋ ಇಲ್ಲೋ. ಒಂದು ವೇಳೆ ಏನಾದ್ರೂ ಅವತ್ತಿನ ಟೈಮ್ ಟೇಬಲ್ ಫಾಲೋ ಮಾಡಕ್ ಆಗಲಿಲ್ಲ ಅಂದ್ರೆ ನನಗೆ ಜೆನ್ಯೂನ್ ಕಾರಣ ಬರಬೇಕು. ಅದಾದ್ಮೇಲೆ ಯಾರಾದ್ರೂ ನಮ್ಮ ಟೀಮಿಗೆ ಸೆಲೆಕ್ಟ್ ಆದವರು, ನೀವು 2 ದಿನ ನೀವು ಈ ಟೈಮ್ ಟೇಬಲ್ ನ ಫಾಲೋ ಮಾಡಲಿಲ್ಲ, ನಮಗೆ ಅಪ್ಡೇಟ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಆಟೋಮೆಟಿಕ್ಲಿ ನಮ್ಮ ಟೀಮಿಂದ ತೆಗೆದುಹಾಕಲಾಗುತ್ತೆ. ನಿಮ್ಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದಂಗೆನೆ ನಾನು ತೆಗೆದುಹಾಕ್ತೀನಿ ಆ ಟೀಮಿಂದ. ಸೊ ಅದಕ್ಕೋಸ್ಕರ ಇಲ್ಲಿ ಯಾರಿಗೆ ಕಮಿಟ್ಮೆಂಟ್ ಇದೆ, ಯಾರಿಗೆ ನಾನು ಯಾವುದೇ ಕಾರಣ ಕೊಡದಂಗೆನೆ ವರ್ಕ್ ಮಾಡ್ತೀನಿ ಅಂತಕ್ಕಂಥವ್ರು ದಯವಿಟ್ಟು ಬನ್ನಿ. ಅದಾದ್ಮೇಲೆ ವೀಕ್ಲಿ ಈಗ ಜನವರಿಯಲ್ಲಿ ಎಕ್ಸಾಮ್ ಇದೆ, ಸೊ ನವೆಂಬರ್ ಇರೋದ ಕಾರಣ ಪ್ರತಿ ವಾರ 3 ಟೆಸ್ಟ್, ಸೊ ಎವ್ರಿ 3rd ಡೇ ಒಂದು ಟೆಸ್ಟ್ ಮಾಡಿಸ್ತೀವಿ. ಸೊ ಅದು 100 questions test every 3rd day. ಅದಾದ್ಮೇಲೆ ಡಿಸೆಂಬರ್ ಹೋದ ತಕ್ಷಣ every 2nd day ನೀವು ಒಂದು 100 question test ನ ಮಾಡ್ತೀರಾ. ಅದಾದ್ಮೇಲೆ ಜನವರಿಯಲ್ಲಿ every day, ಸೊ January 4-5ಕ್ಕೆ ಒಂದ್ ವೇಳೆ ಕನ್ಫರ್ಮ್ ಆದ್ರೆ ಡೇಟು, ಸೊ January 4-5ಕ್ಕೆ ಇರುತ್ತೆ, ಒಂದ್ ವೇಳೆ ಪೋಸ್ಟ್ ಪೋನ್ ಆದ್ರೆ ಸೊ ನಾವು ಅವಾಗ every day 100 question test ಅನ್ನ ಮಾಡ್ತೀವಿ. ಸೊ ಈ ರೀತಿ ನಮ್ಮ ಒಂದು ಪ್ಲಾನಿಂಗ್ ಇದೆ. ಅದಾದ್ಮೇಲೆ ಇಲ್ಲಿ ಪರ್ಸನಲ್ ನಾನು ಮೆಂಟರ್ಶಿಪ್ ಮಾಡ್ತೀನಿ, ಸೊ ಅದಕ್ಕೋಸ್ಕರ ಕೇವಲ 10 ಜನರಿಗೆ ಮಾತ್ರ ಈ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಒಟ್ಟಾರೆ ಒಂದು ಒಳ್ಳೆಯ ಪ್ರಿಪರೇಷನ್ ಮಾಡ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ಡೈಲಿ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಡಿಸ್ಕಷನ್ಸ್ ನ ಮಾಡ್ತಕ್ಕಂಥದ್ದು, ನೀವು ಥ್ರೂ ಟೆಲಿಗ್ರಾಮ್ ಕಾಲ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಮೀಟ್ ಆಗಿ, ಸೊ ಅಲ್ಲಿ ಸ್ಟೂಡೆಂಟ್ಸ್ ನೀವು ಡಿಸ್ಕಸ್ ಮಾಡತಕ್ಕಂಥದ್ದು, ಅವತ್ತೇನು ಓದಿರ್ತೀರ ಅದ್ರ ಮೇಲೆ ಒಬ್ರಿಗೊಬ್ರು ನೀವು ನಾಲೆಡ್ಜ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಈ ರಿಸೋರ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ಹಂಗಾದಾಗ ನಿಮ್ಮ ಪ್ರಿಪರೇಷನ್ ಇನ್ನೂ ಉತ್ತಮವಾಗಿ ಆಗೋದಕ್ಕೆ ಸಾಧ್ಯ. ಸೊ ಈ ರೀತಿ ಒಂದು ಒಟ್ಟಾರೆ ಒಂದು ಪ್ಲಾನಿಂಗ್ ಇದೆ. ಸೊ ನಾನು ನಿಮಗೆ ಪರ್ಸನಲಿ ಗೈಡ್ ಆಗಿ ಮೆಂಟರ್ ಆಗಿ ಇರ್ತೀನಿ. ಸೊ ನೀವು ನಿಮ್ಗೆ ಡೌಟ್ಸ್ ಏನಾದ್ರೂ ಇದ್ರೆ ಅದನ್ನ ನನ್ನಿಂದ ಕ್ಲಿಯರ್ ಮಾಡ್ಕೋಬಹುದು. ಸೊ ಇನ್ನು ಉಳಿದಿರ್ತಕ್ಕಂತಹ ಎಲ್ಲಾ ಒಂದು ಮೈಕ್ರೋ ಡೀಟೇಲ್ಸ್ ನ ನಾನು
ಸೆಲೆಕ್ಟ್ ಆದಂತಹ 10 ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ಲಿ ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಯಾರು ಸಹಿತ ನಾನು ನಿಮ್ಗೆ ಸ್ಪೂನ್ ಫೀಡಿಂಗ್ ಮಾಡ್ತೀನಿ, ನಾನು ನಿಮ್ಗೆ ರೆಡಿಮೇಡ್ ಫುಡ್ ಅನ್ನ ಕೊಡ್ತೀನಿ ಅಂತ ಹೇಳಿ ಬಯಸಿ ದಯವಿಟ್ಟು ಬರಬೇಡಿ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಈ 2016 ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ, ಅದಾದ್ಮೇಲೆ KPSC ಇತ್ತೀಚೆಗೆ ಕಂಡಕ್ಟ್ ಮಾಡಿರ್ತಕ್ಕಂತ ಹಲವಾರು ಎಕ್ಸಾಮ್ಸ್ ಏನಿದೆ ಅವೆಲ್ಲರ ಏನೋ ಕ್ವಶನ್ ಪೇಪರ್ನ ಒಂದ್ಸಾರಿ ಹೋಗಿ ನೋಡಿ ನಾನು ಒಂದಿಷ್ಟು ರಿಪಿಟೇಟಿವ್ ಟಾಪಿಕ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಥೀಮ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ವೇಟೇಜ್ ಇದೆ, ಅದರಲ್ಲಿ ಯಾವ ಟಾಪಿಕ್ ಅಲ್ಲಿ ರಿಪೀಟ್ ಆಗಿ ಕ್ವಶನ್ಸ್ ಬರ್ತಾ ಇದಾವೆ, ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಫೋಕಸ್ ಮಾಡಬಾರ್ದು ಅಂತಕ್ಕಂತಹ ಹಲವಾರು ಮಾಹಿತಿಗಳನ್ನ ಕೊಡೋದಿದೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಈ ಭರವಸೆ ಫೈಟರ್ಸ್ ಟೀಮ್ ಅಲ್ಲಿ ನೀವು ಈ ಥೀಮ್ಸ್ ಮೇಲೆ ವರ್ಕ್ ಮಾಡ್ತೀರಾ, ಈ ರಿಪಿಟೇಟಿವ್ ಟಾಪಿಕ್ಸ್ ಮೇಲೆ ವರ್ಕ್ ಮಾಡ್ತೀರಾ, ಈ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡ್ತೀರಾ, ಯಾವುದು ಬಹಳ ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ ಕಡಿಮೆ ಫೋಕಸ್, ಯಾವ್ದರಲ್ಲಿ ಜಾಸ್ತಿ ಕ್ವಶನ್ ಬರುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್. ಸೊ ಈ ರೀತಿಯ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಒಂದು ಒಂದು ಐಡಿಯಾ ಇದೆ. ಸೊ ಇಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂತಕ್ಕಂಥವ್ರು ಮಾತ್ರ ಬನ್ನಿ, ಇಲ್ಲಿ ಯಾವ್ದನ್ನು ರೆಡಿಮೇಡ್ ಒಂದು ಫುಡ್ ಸಿಗುತ್ತೆ ಅಂತ ಹೇಳಿ ಬರಬೇಡಿ, ಇಲ್ಲಿ ನೀವೇ ವರ್ಕ್ ಮಾಡಬೇಕು, ನೀವೇ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಆದ್ರೆ ನಿಮ್ ಈ ಒಂದು ಪ್ರೋಗ್ರಾಮ್ ಏನಿದೆ ಇದು ನಿಮ್ಮ ಆಟಿಟ್ಯೂಡ್ ಅನ್ನ ಕಂಡೀಷನ್ ಮಾಡ್ತಕ್ಕಂಥದ್ದು, ನಿಮ್ಮನ್ನ ಯಾವತ್ತು ಸರಿಯಾದ ಒಂದು ಮಾರ್ಗದಲ್ಲೇ ಇರ್ತಕ್ಕಂಥದ್ದು, ನಿಮ್ಮ ಮೋಟಿವೇಶನ್ ನ ಯಾವತ್ತು ಹೈಯಾಗಿರ್ತಕ್ಕಂಥದ್ದು. ಕೆಲವರೆಲ್ಲ ಒಂದ್ 2-3 ದಿನ ಓದ್ತಾರೆ, 4ನೇ ದಿನ ರೆಸ್ಟ್ ತಗೊಂತಾರೆ ಅಥವಾ ಎಲ್ಲೋ ಸುತ್ತಾಡಕ್ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ಪ್ರೋಗ್ರಾಮ್ ಏನಿದೆ ಇಲ್ಲಿ ನಿಮ್ಮನ್ನ ಯಾವತ್ತು ಸ್ಟಡಿಯಲ್ಲಿ ಹಿಡಿದಿರತಕ್ಕಂತಹ ಒಂದು ಪ್ರೋಗ್ರಾಮ್ ಇದು, ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗೋ ತನಕ. ಸೊ ಅದಕ್ಕೆ ಇಲ್ಲಿ ನೀವು ಎಲ್ಲಾ ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ರೆ ದಯವಿಟ್ಟು ಬನ್ನಿ. ಅದಾದ್ಮೇಲೆ ಈ ನಮ್ಮ ಪ್ರೋಗ್ರಾಮ್ಗೆ ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯಗಳಿಲ್ಲ, ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ. ನನಗಾಗ್ಲಿ ನಮ್ಮ ಈ ಭರವಸೆ ಯೂಟ್ಯೂಬ್ ಚಾನೆಲ್ಗಾಗ್ಲಿ ಇಲ್ಲಿ ಯಾವುದೇ ಧರ್ಮದ ಭೇದ ಭಾವ ಇಲ್ಲ, ಯಾವುದೇ ಜಾತಿಯ ಭೇದ ಭಾವ ಇಲ್ಲ, ಯಾವುದೇ ಲಿಂಗ ತಾರತಮ್ಯ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಆಗಿ ದಯವಿಟ್ಟು ಇಲ್ಲಿ ಬಂದು ನಮ್ಮ ಈ ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ನಿಮ್ಗೆ ಖಂಡಿತ ಈ ಪ್ರಿಪರೇಷನ್ ಇನ್ನೂ ಉತ್ತಮವಾಗಿ ತಗೊಂಡು ಹೋಗ್ತೀವಿ ಈ ಪ್ರೋಗ್ರಾಮ್ ಅಲ್ಲಿ, ಆ ಒಂದು ಭರವಸೆಯನ್ನ ಇಟ್ಕೊಂಡು ಬನ್ನಿ. ಅದಾದ್ಮೇಲೆ ನಮ್ಮ ಈ ಫೈಟರ್ಸ್ ಗ್ರೂಪ್ಗೆ ಜಾಯಿನ್ ಆಗೋದಕ್ಕೆ ಒಂದೇ ಒಂದು ಪ್ರೀ ಕಂಡೀಷನ್ ಇದೆ, ಅದೇನಂತ ಹೇಳಿದ್ರೆ ನನಗೆ ಈ 2016 ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಳೆಯ ಪ್ರಶ್ನೆ ಪತ್ರಿಕೆ, ಅದಾದ್ಮೇಲೆ ಇತ್ತೀಚೆಗೆ KPSC ನಡೆಸಿರ್ತಕ್ಕಂತಹ ಒಂದು 3 ಪರೀಕ್ಷೆಗಳು, ಮೊನ್ನೆ ನವೆಂಬರ್ 5ಕ್ಕೆ ಒಂದು ಎಕ್ಸಾಮ್ ಆಯ್ತು ಗ್ರೂಪ್ ಸಿ, ಅದಾದ್ಮೇಲೆ ಅದರ ಹಿಂದೆ FDA ಎಕ್ಸಾಮ್ ಆಗಿದೆ. ಸೊ ಇದೆರಡು, ಅದಾದ್ಮೇಲೆ ಈ ಹಿಂದೆ ಕಂಡಕ್ಟ್ ಮಾಡಿರ್ತಕ್ಕಂತಹ KAS ಪರೀಕ್ಷೆಯ 2 ಪ್ರಶ್ನೆ ಪತ್ರಿಕೆ, ಈ 4 ಪ್ರಶ್ನೆ ಪತ್ರಿಕೆಗಳೇನಿದಾವೆ ಇದೆಲ್ಲದರ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡಬೇಕು. ತಾವು ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ವೇಟೇಜ್ ಜಾಸ್ತಿ ಇದೆ, ಯಾವ ಆ ಸಬ್ಜೆಕ್ಟ್ ಅಲ್ಲಿ ಯಾವ ಟಾಪಿಕ್ಸ್ ಅಲ್ಲಿ ರಿಪೀಟ್ ಆಗಿ ಪ್ರಶ್ನೆಗಳು ಬರ್ತಾ ಇದಾವೆ, ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ, ಅದು ಫ್ಯಾಕ್ಚುಯಲ್ ಕ್ವಶನ್ ಅಥವಾ ಅನಾಲಿಟಿಕಲ್ ಲೆವೆಲ್ ಕ್ವಶನ್, ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದೆ ಅಂತಕ್ಕಂತಹ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡಿ ಯಾರು ನನಗೆ ನಾಳೆ ಮಧ್ಯಾಹ್ನದ ಒಳಗೆ, ನಾಳೆ ಮಧ್ಯಾಹ್ನ 3 ಗಂಟೆ ಲಾಸ್ಟ್ ಟೈಮ್ ಕೊಡ್ತಾ ಇದ್ದೀನಿ, ಆ 3 ಗಂಟೆ ಒಳಗಡೆ ಯಾರೆಲ್ಲ ನನ್ನ ಪರ್ಸನಲ್ ಟೆಲಿಗ್ರಾಮ್ ID, ಸೊ ಅದಕ್ಕೆ ನೀವು ಸೆಂಡ್ ಮಾಡ್ತೀರಾ, ಸೊ ಅವರಿಗೆ ಇಲ್ಲಿ ಅವಕಾಶ ಕೊಡ್ತೀನಿ. ಆ 10 ಜನರಿಗೆ ಮಾತ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಮೊದಲ 10 ಜನ. ಸೊ ದಯವಿಟ್ಟು ಅನಾಲಿಸಿಸ್ ಮಾಡದೇನೆ ನನಗೆ ಮೆಸೇಜ್ ಮಾಡಬೇಡಿ, ನಾನು ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡಲ್ಲ, ಮತ್ತೆ ನಮ್ಮ ಫೈಟರ್ಸ್ ಟೀಮ್ಗೆ ನಿಮಗೆ ಅವಕಾಶ ಇರೋದಿಲ್ಲ. ಯಾರು ಈ 4 ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಮಾಡಿ ಕಂಪ್ಲೀಟ್ಲಿ ಅನಾಲಿಸಿಸ್ ನೀಟ್ ಆಗಿ ಅನಾಲಿಸಿಸ್ ಮಾಡಬೇಕು, ಅನಾಲಿಸಿಸ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಕಳಿಸ್ತೀರಾ, ಸೊ ಅವರನ್ನ ಈ ನಮ್ಮ ಫೈಟರ್ಸ್ ಟೀಮ್ಗೆ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ ಈ ರೀತಿ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಇದೆ. ಅದಾದ್ಮೇಲೆ ನೀವು ಯಾವ ಧರ್ಮ ಆಗ್ಲಿ, ಯಾವ ಜಾತಿ ಆಗ್ಲಿ, ನೀವು ಯಾವುದೇ ಲಿಂಗ ಆಗ್ಲಿ, ಸೊ ಒಂದು ಭರವಸೆಯನ್ನು ಇಟ್ಕೊಂಡು ನಮ್ಮ ಈ ಫೈಟರ್ಸ್ ಟೀಮ್ಗೆ ಜಾಯ್ನ್ ಆಗಿ
ಯು ವಿಲ್ ಫೀಲ್ ದ ಡಿಫ್ರೆನ್ಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಇದು ಒಟ್ಟಾರೆ ನಮ್ಮ ಈ ಪ್ರೋಗ್ರಾಮಿನ ಒಂದು ಒಂದು ಸ್ಟ್ರಾಟಜಿ. ಅದಾದ್ಮೇಲೆ ಸೆಲೆಕ್ಷನ್ ಕ್ರೈಟೇರಿಯಾನ ಸಹಿತ ನಾನು ಹೇಳಿದ್ದೇನೆ. ಸೊ ಇನ್ನ ಮುಂದಿನ ಜವಾಬ್ದಾರಿ ತಮಗೆ ಬಿಟ್ಟಿದ್ದು. ನಾನು ಆ 10 ಜನರಿಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ಎಲ್ರಿಗೂ ಧನ್ಯವಾದ.